ಫೈ ಗಣಿತ ಕ್ಲಬ್ ಮತ್ತು ವಿಜ್ಞಾನ ಯಾವುದು ಐನ್ಸ್ಟೈನ್ ವಿಜ್ಞಾನ ಕ್ಲಬ್ ಅಂತಿತ್ತಲ್ಲ ಈಗ ನಮ್ಮ ಗಣಿತ ವಿಷಯವಾಗಿ ಫೈ ದಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಾವು ಈ ದಿನ ಫೈ ದಿನ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಮಾತು ಮಾಡ್ತಿದ್ದೀವಿ ಅನುಪಾತ ಭಾಗಿಸಿ ಭಾಗಿಸಿ ಬಸವರಿದರು ನಾನಿಕರತೆ ಅಜ್ಞಾತ ಭಾಗಿಸಿ ಭಾಗಿಸಿ ಬಸವರಿದರು ನಾನಿಕರತೆ ಅಜ್ಞಾತ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿರುವಂತಹ ನಮ್ಮ ಶಾಲೆಯ ಶ್ರೀಯುತ ಜಕಣಾಚಾರ್ಯ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇವೆ ಸ್ವಾಗತ ಮಾಡಿರುವಂತಹ ಕುಪ್ಪಸ್ವಾಮಿ ಸರ್ಕಾರ ಸಮೇತ ಸ್ವಾಗತವನ್ನು ಮಾಡ್ತಾ ಈಗ ಪ್ರಾಸ್ತಾವಿಕರು ಈ ಪೈ ದಿನಾಚರಣೆ ನಿಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಈ ಪೈ ದಿನಾಚರಣೆಯ ಆಕ್ಟಿವಿಟಿಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ ಇದು ಪ್ರತಿ ವರ್ಷ ಮಾರ್ಚ್ 14ರಂದು ನಾವು ಅಂತಾರಾಷ್ಟ್ರೀಯ ಪೈ ದಿನ ಅಂತ ಆಚರಣೆ ಮಾಡ್ತಿದ್ದೀರಿ ಸಾಕಷ್ಟು ಚಟುವಟಿಕೆಗಳನ್ನ ನಾವು ಮಾಡಬಹುದಿತ್ತು ನಾನು ಅವುಗಳನ್ನ ನಾನು ನಿಮ್ಗೆ ತರಗತಿಗಳಲ್ಲಿ ಕೆಲವು ಪರಿಚಯ ಮಾತ್ರ ಮಾಡಿದ್ದೆ ಇನ್ ಕೆಲವನ್ನ ಅದರಲ್ಲಿ ಒಂದ್ ಎರಡನ್ನ ನಾವಿಲ್ಲಿ ಮಾಡಿಸ್ಲಿಕ್ಕೆ ಆಗಿದೆ ಸೊ ಇದಕ್ಕೆ ನಮ್ಗೆ ನನ್ನೆಲ್ಲ ಸಹೋದ್ಯೋಗಿಗಳು ಸಹಕಾರವನ್ನು ಕೊಟ್ಟು ಈ ಎರಡನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಟುಡೇ ವಿ ಆರ್ ಸೆಲೆಬ್ರೇಟ್ ಪೈ ಡೇ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಇನ್ ವರ್ಲ್ಡ್ ಐ ವುಡ್ ಲೈಕ್ ಟು ಸ್ಪೀಚ್ ಅಬೌಟ್ ಹಿಸ್ ಲೈಫ್ ಅಂಡ್ ಹಿಸ್ ವರ್ಕ್ಸ್ ಇನ್ ಫೀಲ್ಡ್ ಅಂಡ್ ಸೈನ್ಸ್ ಅಂಡ್ ವರ್ಲ್ಡ್ ಪೊಲಿಟಿಕ್ಸ್ ಹಿ ವಾಸ್ ಬೋರ್ನ್ ಇನ್ ಮಾರ್ಚ್ 14, 1879 ಇನ್ ಜರ್ಮನಿ ಸಿಟಿ ಆಫ್ ಉಲ್ಮಾ ಹಿ ವಾಸ್ ವೆರಿ ನಾರ್ಮಲ್ ಲುಕಿಂಗ್ ಚೈಲ್ಡ್ ಬಟ್ ಹಿ ಹ್ಯಾಡ್ ಸಮ್ ಡಿಫಿಷಿಯನ್ಸಿಸ್ ಆಸ್ ಅ ಚೈಲ್ಡ್ ಸ್ಟೀಫನ್ ಹಾಕಿಂಗ್ ಈಸ್ ಎ ಫಿಸಿಕಿಸ್ಟ್ ಅದರ್ ಅಂಡ್ ಡೈರೆಕ್ಟ್ ರಿಸರ್ಚ್ ಸೆಂಟರ್ ಫಾರ್ ಥಿಯರಿಟಿಕಲ್ ಕಾಸ್ಮಾಲಜಿ ಹಿ ವರ್ಕ್ ವಿತ್ ಅನದರ್ ಸೈಂಟಿಸ್ಟ್ Penrose on gravitation sun. He predicted the black holes emitted radiation. He also authored a book, A Brief History of Time. Today we are celebrating Pi Day. March 14 marks Pi Day, an annual celebration to be mathematical science Pi is also. He founded in 1988 by physicist Laurie Shaw. March 14 was selected because the numerical date was 3.14. Repairing the first 3 digits of pi and it also happens to be Albert Einstein's birthday. ಈಗ ಮೂರು ಜನ ವಿದ್ಯಾರ್ಥಿಗಳು ಒಂದು ಶ್ರೀರಪ್ಪ ಶ್ರೀರಕ್ಷಾ ಪವಿತ್ರ ಮತ್ತೆ ಮುಬಾರಕ್ ಮಾತಾಡಿದ್ರಲ್ವಾ ಅವರೇನು ದಿನಾನು ಗೊತ್ತಾಯ್ತಾ ನಿಮ್ಗೆ ಗೊತ್ತಾಗಿಲ್ಲ ಓಕೆ ಬಟ್ ನಿಮಗೆ ಅನಿಸಿದೆ ಅವ್ರು ಮೂವರು ಮಾತಾಡಿದಾಗ ನಾನು ಹಂಗೆ ಮಾತಾಡಬೇಕು ಅಂತ ಅನಿಸಿದೆ ನಾನು ಅದಕ್ಕೆ ಹೇಳಿದ್ದು ನೀವೆಲ್ಲ ಮುಂದಿರುವಂತಹ ವಿಜ್ಞಾನಿಗಳು ಅಂತ ನಿಜವಾಗ್ಲೂ ಅವ್ರ ಮೂವರು ವಿದ್ಯಾರ್ಥಿಗಳು ಅವ್ರು ಮಾತಾಡೋದ್ರಲ್ಲ ಆ ಸ್ಕಿಲ್ ಇದೆಯಲ್ಲ ಬಹಳ ಉತ್ತಮವಾಗಿ ಈಗ 7ನೇ ಕ್ಲಾಸ್ ಮತ್ತೆ 8ನೇ ತರಗತಿ ವಿದ್ಯಾರ್ಥಿಗಳು ಒಂದು ಗೋಡೆ ಪತ್ರಿಕೆಯನ್ನ ವಾಲ್ ಮ್ಯಾಗಝೀನ್ ಅನ್ನ ರೆಡಿ ಮಾಡಿರೋದ್ ನೋಡಿದೆ ಬಹಳ ಉತ್ತಮವಾಗಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಗೋಡೆ ಪತ್ರಿಕೆಯನ್ನ ರೆಡಿ ಮಾಡಿದ್ದೀರಾ ಆ ವಿಚಾರಕ್ಕೆ ನಿಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೆ ಮತ್ತೆ ನಿಮ್ಮ ಪೂರ್ತಿ ನಿಮ್ಮ ಶಾಲೆಯ ಪೂರ್ತಿ ಇದಕ್ಕೆ ನಾನು ನಮ್ಮ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾವು ಪೈ ಆಚರಣೆ ಬಗ್ಗೆ ಗೋಡೆ ಪತ್ರಿಕೆ ತಯಾರಿಕೆಯನ್ನ ಮಾಡಿದ್ವಿ ಹಾಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದ್ವಿ ಹಾಗೆ 6ನೇ ತರಗತಿಯವರಿಗೆ ಪೈ ವ್ಯಾಲಿನ ಕಂಡುಹಿಡಿಯುವ ಬಗ್ಗೆ ಚಟುವಟಿಕೆಯನ್ನು ಮಾಡಿದ್ವಿ ಆದರೆ ಎರಡು ನಾವು ಸ್ಪರ್ಧಾತ್ಮಕ ಚಟುವಟಿಕೆಯಾಗಿ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ಸರ್ ನಾವು ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟರು ನಮಗೆ ಬಹಳ ಇಷ್ಟ ಆಗಿದೆ ಏನಂದ್ರೆ ಫಸ್ಟ್ ಸೆಕೆಂಡ್ ಅಂತ ಆರಿಸ್ಬೇಡಿ ಬೆಸ್ಟ್ 2 ಅನ್ನ ಆರಿಸಿ ಅಂತ ಹೇಳಿದ್ರು ಹಾಗಾಗಿ ನಮಗೆ ಆ ಅನಿಸಿಕೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಗೋಡೆ ಪತ್ರಿಕೆ ತಯಾರಿಕೆಯಲ್ಲಿ ಬೆಸ್ಟ್ 2 7ನೇ ತರಗತಿಯಲ್ಲಿ ವಿನಯ್ ಸಿಪಿ ಮತ್ತು ತಂಡ ಮಾಡಿರೋದು ಮತ್ತೊಂದು ಬೆಸ್ಟ್ 2 ನಲ್ಲಿ ಮತ್ತೊಂದು ಶ್ರೀನಿವಾಸ್ 7ನೇ ತರಗತಿ ಶ್ರೀನಿವಾಸ್ 8ನೇ ತರಗತಿಯಲ್ಲಿ ಅಂಕಿತ ಮತ್ತು ಪವಿತ್ರ ಲತೀಫ್ ನೀನು ಅಧ್ಯಕ್ಷರ ಭಾಷಣ ಈಗ ಗಣಿತ ಕ್ಲಬ್ನ ಅಧ್ಯಕ್ಷರಾದಂತಹ ಪಾಪಣ್ಣ ಸರ್ ಅವರು ಮತ್ತು ಎಲ್ಲಾ ಶಿಕ್ಷಕ ವೃಂದದವರು ಸೇರ್ಕೊಂಡು ಈ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನೀವೆಲ್ಲರೂ ಚೆನ್ನಾಗಿ ಭಾಗವಹಿಸಿ ಎಲ್ಲ ಗೋಡೆ ಪತ್ರಿಕೆ ಆಗಿರ್ಬೋದು ಆಮೇಲೆ ಮೊನ್ನೆ ಎಲ್ಲ ಇದು ಮಾಡಿರಲ್ಲ ಪೈ ದಿನಾಚರಣೆಗೆ ಮಾಡ್ಲಿಕ್ಕೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿದ್ರಿ ಅಲ್ವಾ ಅದಾದ್ಮೇಲೆ ಓದೋರ ಫೀಸ್ನ
ಕ್ವಿಜ್ನಲ್ ಭಾಗವಹಿಸಿ ಎಲ್ಲ ಚೆನ್ನಾಗಿ ಉತ್ತರಗಳನ್ನ ಹೇಳಿದ್ರು. ನಿಮಗೆ ನೋಡಿ ಎಂತ ಸೌಲಭ್ಯಗಳ ಬಂದಿದೆ ಅಲ್ವಾ, ಫಿಲಂ ಟಾಕೀಸ್ಗೆ ಹೋಗ್ಬೇಕಿತ್ತು ಅದೊಂದು ಸ್ಕ್ರೀನಲ್ಲಿ ನೋಡಕ್ಕೆ, ಅದೆಲ್ಲ ಈಗ ನಮ್ಮ ಶಾಲೆ ಮೇಲೆ ಬಂದಿದೆ. ಇದೆಲ್ಲ ಕೊಡುಗೆ ಯಾರ್ದು ಅವೆಲ್ಲ ಅವರೆಲ್ಲರಿಗೂ ಆ ಎಲ್ಲ ಟೀಮ್ಗಳಿಗೂ ಒಂದು ದೊಡ್ಡ ಕ್ಲಾಸ್ ಹಾಕ್ಬೋದಾ. ಎಲ್ಲ ಸೌಲಭ್ಯಗಳನ್ನ ನಾವು ಚೆನ್ನಾಗಿ ಬೆಳೆಸ್ಕೊಂಡು ನೀವೆಲ್ಲರೂ ಚೆನ್ನಾಗಿ ಬೆಳೆಸ್ಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಾ ಮೊದಲದಾಗಿ ಬೇರೆ ನಾವು ಬೋರ್ಡ್ ಮೇಲೆ ಸೇರಿ ಮಾಡ್ಕೊಳ್ತಾ ಇದ್ವಿ, ಆದರೆ ಪ್ರತ್ಯಕ್ಷವಾಗಿ ನಾವು ಕಂಪ್ಯೂಟರ್ ಮೂಲಕ ನಮಗೆಲ್ಲ ಸಹಕಾರ ಮಾಡಿರುವಂತಹ ಕನ್ನಡ ಕುವೈತ್ ಒಕ್ಕೂಟ ಇದೆಯಲ್ಲ, ಅವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ತಿಳಿದು. ಅವರು ಯಾಕೆ ಬೇರೆ ಬೇರೆ ಹಳ್ಳಿಯಲ್ಲಿ ಇರುವಂತಹ ಮಕ್ಕಳು ಸಮೇತ ಒಳ್ಳೆ ಇಂಪ್ರೂವ್ಮೆಂಟ್ ಆಗಲಿ, ಅವರು ಉತ್ತಮ ಜಾಬ್ಗೆ ಹೋಗಲಿ, ಅವ್ರಿಗೆ ಏನ್ ಸಹಕಾರ ಬೇಕೋ ನಾವು ಕೊಡೋಣ ಅಂತೇಳಿ ಅವರೊಂದು ಟೀಮ್ ಮಾಡಿಕೊಂಡು ಆ ಕುವೈತ್ ರಾಷ್ಟ್ರದಿಂದ ಸಮೇತ ನಮ್ಮ ಕರ್ನಾಟಕದವರೇ ಆಗಿರುವಂತಹ ಅವರೆಲ್ಲರೂ ಸಮೇತ ಅವ್ರ ಟೀಮ್ಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದ ಸಮೇತ ಹೇಳಬೇಕಾಗುತ್ತೆ. ಎಲ್ಲ ಜಾಸ್ತಿ ಭಾವಿಸ್ತೀವಿ, ನಿಮಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀವಿ.